ಎಲ್ರಿಗೂ ನಮಸ್ಕಾರ. ನನ್ನ ಇಂದಿನ ವಿಡಿಯೋದಲ್ಲಿ ವಾಕ್ ಮಾಡೋದರ ಜೊತೆಗೆ ರೆಸಿಸ್ಟೆಂಟ್ ಟ್ರೈನಿಂಗ್ ಎಕ್ಸರ್ಸೈಸ್ ಹೇಗೆ ಮಾಡುವ ಮೀನ್ಸ್ ಏನಕ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೆ, ಅದರದ್ದು ಇಂಪಾರ್ಟೆನ್ಸ್ ಏನಪ್ಪ ಅಂತ ಹೇಳಿದ್ದೆ. ಸೊ ಈ ವಿಡಿಯೋದಲ್ಲಿ ಆ ರೆಸಿಸ್ಟೆಂಟ್ ಟ್ರೈನಿಂಗ್ ಎಕ್ಸರ್ಸೈಸ್ ಅಂತ ಏನು ಹೇಳಿದ್ನಲ್ಲ, ಅದು ಏನು, ಅದು ಏನಕ್ಕೆ ಮಾಡಬೇಕು, ಅದು ಮೆಡಿಕಲಿ ಏಕೆ ಅದನ್ನು ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ, ಮತ್ತು ಎಲ್ಲ ಈ ಆರೋಗ್ಯದಲ್ಲಿ ಏನು ಕಾಳಜಿ ವಹಿಸಿ ಅವ್ರಿಗೇನು ಅಡ್ವೈಸ್ ಮಾಡೋದೇನಿರುತ್ತಲ್ಲ ಅವರೆಲ್ಲರೂ ಹೇಳ್ತಾರೆ ಇದನ್ನು. ಈ ರೆಸಿಸ್ಟೆಂಟ್ ಟ್ರೈನಿಂಗ್ ಎಕ್ಸರ್ಸೈಸ್ ಅಂದರೆ ಏನು, ಅದು ಎದಕ್ಕೆ ಮಾಡಬೇಕು ಅನ್ನೋದು ತಿಳ್ಕೊಬೇಕು. ಫಸ್ಟು ಅದು ಕಾರಣ ತಿಳ್ಕೊಂಡ್ರೆ ಮಾಡಲಿಕ್ಕೆ ಒಂದು ಮನಸ್ಸು ಬರುತ್ತೆ. ಸೊ ಅದು ಬಹಳ ಮುಖ್ಯ. ಯಾವುದೇ ಕೆಲಸ ಮಾಡಬೇಕಂದ್ರೂ ನಾವು ಅದಕ್ಕೆ ಏನಕ್ಕೆ ಮಾಡ್ತಾ ಇದ್ದೀವಿ, ಅದಕ್ಕೆ ಅದು ಕಾರಣ ಏನು, ಅದು ಸೈಂಟಿಫಿಕ್ ರೀಸನ್ ಏನು ಅನ್ನೋದ್ರ ಒಂದು ಗೊತ್ತಾದರೆ ಅದು ಮಾಡಲಿಕ್ಕೆ ಸುಲಭ ಆಗ್ತದೆ. ಏನಪ್ಪ ಯಾಕೆ ರೆಸಿಸ್ಟೆಂಟ್ ಟ್ರೈನಿಂಗ್ ಎಕ್ಸರ್ಸೈಸ್ ಏನಂದರೆ, ರೆಸಿಸ್ಟೆನ್ಸ್ ಅಂದರೆ ಏನಪ್ಪ, ರೆಸಿಸ್ಟೆನ್ಸ್ ಅಂದರೆ ನಾವು ಏನಾದರೂ ಒಂದು ಭಾರವನ್ನು ತಳ್ಳಿದಾಗ ಒಂದು ದೊಡ್ಡ ಗುಂಡು ಇರುತ್ತೆ ಅಂದ್ಕೊಳ್ರಿ, ಬೋಲ್ಡರ್, ಅದನ್ನು ತಳ್ಳಿಕ್ಕೆ ಶಕ್ತಿ ಉಪಯೋಗಿಸ್ಬೇಕಾಗುತ್ತೆ. ಆ ಶಕ್ತಿ ಎಲ್ಲಿಂದ ಬರುತ್ತೆ, ಅದು ಅದು ಸ್ಟ್ರೆಂತ್ ಎಲ್ಲಿಂದ ಬರುತ್ತೆ ಅಂದರೆ ಮಸಲಿಂದ ಬರುತ್ತೆ. ನಮಗೆ ಹೆಚ್ಚು ಮಸಲ್ ಇದ್ದಾಗ ಆ ಶಕ್ತಿ ಬರುತ್ತೆ, ತಳ್ಳುತ್ತೀವಿ. ಅದಕ್ಕೆ ನಾವು ಅದು ನಮ್ಮ ಅಷ್ಟು ವಜೆ ಇರುತ್ತಲ್ಲ, ನಾವು ಅದಕ್ಕೆ ವಜಕ್ಕೆ ತಳ್ತಾ ಇರ್ತೀವಿ. ಆ ವಜಕ್ಕೆ ನಾವು ಹೆಚ್ಚು ನಾವು ಪ್ರೆಷರ್ ಹಾಕಿದಾಗ ಅದು ಮುಂದೆ ಹೋಗುತ್ತೆ. ಸೊ ಇದಕ್ಕೆ ನಾವು ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ರೆಸಿಸ್ಟೆಂಟ್ ಟ್ರೈನಿಂಗ್ ಎಕ್ಸರ್ಸೈಸ್ ಏನಪ್ಪ ಅಂದರೆ, ನಾವು ರೆಗ್ಯುಲರ್ ಆಗಿ ದಿನಂಪ್ರತಿ ನಮ್ಮ ಬಾಡಿಯ ತೂಕ ಏನಿದೆ ಅದನ್ನೇ ಉಪಯೋಗಿಸ್ಕೊಂಡು ಕೆಲವು ಎಕ್ಸರ್ಸೈಸು ಮಾಡ್ಬೋದು. ಮತ್ತು ಇನ್ನೊಂದೇನೆಂದರೆ ಜಿಮ್ಮಲ್ಲಿ ಈ ಡಂಬಲ್ಸ್ ಇರ್ತವೆ, ವೇಟ್ಸ್ ಇರ್ತವೆ, ಬೇರೆ ಬೇರೆ ಥರನಾದ ಒಂದು ಏನು ಉಪಕರಣಗಳು ಇರ್ತವೆ, ಇನ್ಸ್ಟ್ರೂಮೆಂಟ್ಸ್ ಇರ್ತವೆ, ಅದನ್ನು ಯೂಸ್ ಮಾಡಿಕೊಂಡು ರೆಸಿಸ್ಟೆಂಟ್ ಟ್ರೈನಿಂಗ್ ಎಕ್ಸರ್ಸೈಸ್ ಮಾಡೋದು. ಅದು ಎರಡನೇ ಲೆವೆಲ್, ಅದು ನೆಕ್ಸ್ಟ್ ಲೆವೆಲ್, ಅಡ್ವಾನ್ಸ್ಡ್ ಲೆವೆಲ್ ಅಂತಾರಲ್ಲ ಹಾಗೆ. ಎಲ್ಲರಿಗೂ ಅದರ ಆ ಥರದೊಂದು ಮಾಡುವಂಥ ಒಂದು ಅವಕಾಶ ಇರಲ್ಲ, ಅವರಿಗೆ ಟೈಮ್ ಇರಲಿಕ್ಕಿಲ್ಲ, ಅಥವಾ ಒಂದು ಪರಿಸ್ಥಿತಿ ಆಗಿರ್ಬೋದು, ಎಲ್ಲರಿಗೂ ಜಿಮ್ ಅಲ್ಲಿ ಹೋಗಿ ಮೆಂಬರ್ಶಿಪ್ ತಗೊಳ್ಳೋಂಥ ಒಂದು ಶಕ್ತಿ ಇಲ್ಲದೇ ಇರ್ಬೋದು, ಆದ್ರೂ ಅವರೇನು ಭಯಪಡುವ ಮೀನ್ಸ್ ಅದು ಏನು ವರಿ ಮಾಡುವಂಥ ಏನು ಇದಿರಲ್ಲ. ಯಾಕೆಂದರೆ ನಮ್ಮ ಬಾಡಿ ಏನಿದೆ, ನಮ್ಮ ಬಾಡಿನೇ ಒಂದು ತೂಕ ಇರುತ್ತೆ. ಒಬ್ಬ ಮನುಷ್ಯರು ಒಂದು ಅಡಲ್ಟ್ಸ್ ಒಂದು 35-40 ವರ್ಷ ಆದಮೇಲೆ 60 kg ಏರ್ತಾರೆ ಅಂದ್ಕೊಳ್ರಿ, ನಾರ್ಮಲ್ ಆಗಿ 60, 70, 75, 80 ಜಾಸ್ತಿ ಆದಂಗೆಲ್ಲ ಅದು ಒಳ್ಳೆಯದಲ್ಲ. ನಮ್ಮ ಹೈಟಿಗೆ ತಕ್ಕಂಗೆ ನಮ್ಮ ತೂಕ ಇರಬೇಕು. ಆ ತೂಕದಲ್ಲಿ ಒಂದು 40% ಬರೀ ಮಸಲ್ ಮಾಸ್ ಇರ್ಬೇಕು, ಬರೀ ಮಸಲ್ಲು ಮತ್ತು ಬೋನು ಅಷ್ಟೇ ಇರ್ಬೇಕು, ಫ್ಯಾಟ್ ಏನು ಕೊಬ್ಬಿದೆ ಅದು ಕಮ್ಮಿ ಇರಬೇಕು. ಸೊ ಎನಿವೆ, ಸೊ ಆ ಮಸಲ್ ಮಾಸ್ ಅಂತ ಏನನ್ನೆಲ್ಲ ನಾನು 40% ಆಫ್ ದ ಬಾಡಿ ವೇಟ್ ಮಸಲ್ ಮಾಸಿಂದನೇ ಇರಬೇಕು. ಮಸಲ್ ನಾವು ನೋಡಿದಾಗ ಅದು ಲೀನ್ ಮಸಲ್ ಮಾಸ್ ಅಂತ ಏನಂತೀವಿ. ಲೀನ್ ಮಸಲ್ ಮಾಸ್ ಅಂದರೆ ಬರೀ ಮಸಲ್ಸ್, ಫ್ಯಾಟ್ ಇರಬಾರ್ದು ಮಸಲ್ ಸರೌಂಡಿಂಗ್ ಮಸಲ್ ಫ್ಯಾಟ್ ಇಲ್ಲದೇ ಇರುವಂಥದ್ದಕ್ಕೆ ಲೀನ್ ಮಸಲ್ ಮಾಸ್ ಅಂತೀವಿ. ಅದು ಸಾಮಾನ್ಯವಾಗಿ 70-90% ಇರಬೇಕು, ಅಂದರೆ 10-30% ಫ್ಯಾಟ್ ಇರ್ಬೋದು ಅಂತ. ಅಂದರೆ ಈ ಕೊಬ್ಬು ಸ್ಕಿನ್ ಕೆಳಗಡೆ ಕೊಬ್ಬು ಇರುತ್ತಲ್ಲ, ಅಡಿಪೋಸ್ ಟಿಶ್ಯೂ, ಅದು 10-30%. ಈ ಅಥ್ಲೀಟ್ಸ್ ಇರ್ತಾರಲ್ಲ, ಈ ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸುವಂಥ ಸ್ಪೋರ್ಟ್ಸ್ ಮ್ಯಾನ್, ಅವರಿಗೆ ಜನರಲಿ 7-22% ಅಷ್ಟು ಬಾಡಿ ಫ್ಯಾಟ್ ಇರ್ತದೆ, ಇನ್ನು ಉಳಿದಿದ್ದೆಲ್ಲ ಅವರಿಗೆ ಮಸಲ್ ಮಾಸ್ ಇರ್ತದೆ. ಅಂದರೆ ಅವರಿಗೆಲ್ಲ 80-90% ಮಸಲ್ ಮಾಸ್, ಲೀನ್ ಮಸಲ್ ಮಾಸ್ ಇರ್ತದೆ. ಯಾಕಂದರೆ ಅವರು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ತಾ ಇರ್ತಾರೆ, ಟ್ರೈನಿಂಗ್ ಇರ್ತದೆ. ಸೊ ಆ ಅಷ್ಟು ನಾವು ಎಕ್ಸ್ಟ್ರೀಮ್ ಆಗಿ ನಾರ್ಮಲ್ ಆಗಿರುವಂಥ ಒಬ್ಬ ಡೇ ಟು ಡೇ ಏನೋ ಆಫೀಸ್ ಗೋಯಿಂಗ್ ಇರ್ಬೋದು, ಬೇರೆ ಕೆಲಸ ಮಾಡ್ಕೊಂಡಿರುವಂಥ ಮನುಷ್ಯ ಅಷ್ಟು ಅಟೆಂಡ್ ಮಾಡೋದು ಕಷ್ಟ ಆಗುತ್ತೆ. ಆದರೆ ನಾವು 80-90% ಅಷ್ಟು ಇಟ್ಕೊಳ್ಳಿ, 70-90% ಇಟ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗತ್ತೆ. ಏನಕ್ಕಪ್ಪ ನಾವು ಈ ರೆಸಿಸ್ಟೆನ್ಸ್ ಟ್ರೈನಿಂಗ್ ಎಕ್ಸರ್ಸೈಸು ಮಾಡಿ ನಮ್ಮ ಮಸಲ್ ಮಾಸ್ನ ಹೇಗೆ ಬಿಲ್ಡ್ ಮಾಡ್ಕೋಬೇಕು, ಏನಕ್ಕೆ ಬಿಲ್ಡ್ ಮಾಡ್ಕೋಬೇಕಂತಂದರೆ, ಫಸ್ಟ್ ಆಫ್ ಆಲ್ ನಾವು ಊಟ ಮಾಡ್ತೀವಿ ಏನಾದರೂ ನಾವು ಯಾವ ಒಂದು ಊಟದಲ್ಲಿ ಅದು ಕಾರ್ಬೋಹೈಡ್ರೇಟ್ ಇರ್ತದೆ, ಪ್ರೋಟೀನ್ಸ್ ಇರ್ತದೆ, ಲಿಪಿಡ್ಸ್ ಫ್ಯಾಟ್ ಇರ್ತದೆ, ಅದೆಲ್ಲ ಅಬ್ಸರ್ವ್ ಆಗಿ ನಮ್ಮ ರಕ್ತದಲ್ಲಿ ಸೇರಿಕೊಂಡು ರಕ್ತದಿಂದ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಅದರಲ್ಲಿ ಹೆಚ್ಚು ಉಪಯೋಗಿಸ್ಕೊಳ್ಳೋದು ಮಸಲ್. ಈಗ ನೀವು ಅನ್ನ ಊಟ ಮಾಡಿದರೆ ಅನ್ನದಲ್ಲಿ ಬರುವಂಥ ಒಂದು ಗ್ಲುಕೋಸ್ ಏನಿದೆ, ಆ ಗ್ಲುಕೋಸು ನಮ್ಮ ಮಸಲ್ ಏನಿದೆ ಅದು ತಗೊಳ್ಬೇಕು. ಆ ಮಸಲ್ ತಗೊಂಡು ಅದನ್ನು ಬ್ರೇಕ್ ಮಾಡಿ ಎನರ್ಜಿ ಉತ್ಪತ್ತಿ ಮಾಡಿಕೊಡ್ಬೇಕು ಮಸಲ್.
ಆ ಮಜಲ್ ಅದನ್ನು ತಗೊಂಡು 40% ಮಜಲ್ ಇದ್ದರೆ ಅಷ್ಟು ಎಲ್ಲ ಉಪಯೋಗಿಸೋದು ಅಂದ್ಕೊಳ್ರಿ. 40% ಬಾಡಿ ವೇಟಲ್ಲಿ ಮಜಲ್ ನಾರ್ಮಲ್ ಆಗಿರೋದು ಒಂದು 20% ಮಜಲ್ ಬಂತ ಅಂದ್ಕೊಳ್ರಿ. ಯಾಕಂದರೆ ಏಜ್ ಆದಂಗೆಲ್ಲ ಮಜಲ್ ಮಾಸ್ ಡಿಕ್ಲೈನ್ ಆಗೋದು ಒಂದು ಸರ್ವೇ ಸಾಮಾನ್ಯ. ಒಂದು 3-8% 35 ವರ್ಷ ಆದಮೇಲೆ ಎಲ್ಲ ಸ್ವಲ್ಪ ಡಿಕ್ಲೈನ್ ಆಗ್ತಿರ್ತದೆ. ಆದರೆ ಅದನ್ನು ನಾವು ತಡೆಗಟ್ಟುವುದು ಹೇಗೆ? ಈ ಒನ್ ಆಫ್ ದ ವೇ ಟು ಡೂ ದಟ್ ಅಂದರೆ ಒಂದು ನಾವು ಮಾಡುವುದೇನೆಂದರೆ ರೆಸಿಸ್ಟೆನ್ಸ್ ಎಕ್ಸರ್ಸೈಸ್, ಬಾಡಿ ವೇಟ್ ಯೂಸ್ ಮಾಡ್ಕೊಂಡು ಎಕ್ಸರ್ಸೈಸ್ ಮಾಡಿದಾಗ ಏನಾಗುತ್ತೆ, ಮಸಲ್ಗೆ ಒಂದು ಸ್ಟ್ರೆಂತ್ ಸಿಗುತ್ತೆ. ಡೈಲಿ ಮಸಲ್ಗೆ ನಾವು ಸ್ಟ್ರೆಂತ್ ಕೊಟ್ಟಾಗ ಏನಾಗ್ತದೆ, ಅದು ಮಸಲ್ ಮಾಸು ಹೆಚ್ಚಾಗ್ತದೆ. ಮಸಲ್ ಮಾಸ್ ಹೆಚ್ಚಾದಾಗ ಏನಾಗುತ್ತೆ, ನಾವು ಮಾಡಿರುವಂಥ ಊಟ ಏನಿದೆ, ಗ್ಲುಕೋಸ್ ಆಗಿರ್ಬೋದು, ಫ್ಯಾಟ್ ಆಗಿರ್ಬೋದು, ಅಥವಾ ಪ್ರೋಟೀನ್ಸ್ ಆಗಿರ್ಬೋದು, ಅಮಿನೋ ಆ್ಯಸಿಡ್ಸ್, ಅವೆಲ್ಲ ಮಸಲ್ಸ್ ತಗೊಂಡು ಬಾಡಿಯಲ್ಲಿ ಶೇಖರಣೆ ಆಗೋದನ್ನ ಕಡಿಮೆ ಮಾಡುತ್ತೆ. ಹೆಂಗೆ ಮಾಡ್ತಾಯಿದ್ದಪ್ಪ ಅಂತಂದರೆ, ನಮ್ಮ ಹತ್ರ ಹೆಚ್ಚು ಮಸಲ್ ಮಾಸ್ ಇದ್ದಾಗ ಮಸಲ್ಲು ಗ್ಲುಕೋಸ್ನ ತಗೊಂಬಿಡುತ್ತೆ ಅದು ಎಕ್ಸರ್ಸೈಸ್ ಮಾಡಬೇಕಾದ್ರೆ. ಮತ್ತು ಅದು ಸರ್ವೈವ್ ಆಗಬೇಕಲ್ಲ, ಅದು ಮೆಟಬಾಲಿಸಮ್ ಮಾಡ್ಕೋಬೇಕು. ಹೆಚ್ಚು ಗ್ಲುಕೋಸ್ ರಕ್ತದಲ್ಲಿರುವಂಥ ಗ್ಲುಕೋಸು ಮಸಲ್ ತಗೊಳ್ತದೆ, ಅವಾಗ ರಕ್ತದ ಗ್ಲುಕೋಸು ನಾರ್ಮಲ್ ಆಗಿರುತ್ತೆ. ನಾರ್ಮಲ್ ಆಗಿದ್ದಾಗ ಏನಾಗ್ತದೆ, ಈ ಕೊಬ್ಬು ಏನಿದೆಯಲ್ಲ ನಮ್ಮ ಸ್ಕಿನ್, ಯೂಶಲಿ ಸ್ಕಿನ್ ಹಿಂದೆ ಕೊಬ್ಬಿರುತ್ತೆ, ಆ ಕೊಬ್ಬು ಆ ಗ್ಲುಕೋಸ್ನ ತಗೊಳೋದನ್ನ ಕಮ್ಮಿ ಮಾಡುತ್ತೆ. ಆ ಗ್ಲುಕೋಸ್ ಕೊಬ್ಬು ಕಡಿಮೆ ತಗೊಂಡೋದು ಕಡಿಮೆ ಮಾಡಿದಾಗ ಗ್ಲುಕೋಸು ಈ ಕೊಬ್ಬಿನ ಸೆಲ್ಗಳೇನು, ಅಡಿಪೋಸ್ಟ್ ಸೆಲ್ಸ್, ಅಡಿಪೋಸೈಟ್ಸ್ ಅಂತ ಏನಂತೀವಿ, ಅಡಿಪೋಸ್ ಟಿಶ್ಯೂ ಏನಿದೆ ಅದು ಗ್ಲುಕೋಸ್ ಕಡಿಮೆ ತಗೊಂಡಾಗ ಏನಾಗುತ್ತೆ, ಆ ಗ್ಲುಕೋಸು ಅಲ್ಲಿ ಫ್ಯಾಟ್ ಆಗಿ ಕನ್ವರ್ಟ್ ಆಗೋದಿಲ್ಲ. ಸೊ ಹಂಗಾಗಿ ಏನಾಗ್ತದೆ, ಇವೆಂಚುಲಿ ನಾವು ನಮ್ಮ ಸ್ಕಿನ್ನಿಂದೆ ಫ್ಯಾಟ್ ಅಕ್ಯುಮುಲೇಟ್ ಆಗೋದನ್ನ ತಡೆಗಟ್ಟಿದಂಗೆ ಆಗುತ್ತೆ. ನಾವು ಮಾಡಿರುವಂಥ ಊಟ ಎಲ್ಲ ಬರ್ನ್ ಆಗಿ ಮತ್ತು ಮಸಲ್ಸ್ ತಗೊಂಡು ಅದು ಬರ್ನ್ ಮಾಡಿ ನಮ್ಮ ಗ್ಲುಕೋಸ್ ಲೆವೆಲ್ನ ಒಂದು ನಾರ್ಮಲ್ ರೇಂಜಲ್ಲಿ ಇಡಲಿಕ್ಕೆ ಒಂದು ಪ್ರಯತ್ನ ನಾವು ಮಾಡಿದಂಗೆ ಆಗುತ್ತೆ. ಆಮೇಲೆ ಬ್ಲಡ್ ಪ್ರೆಷರ್ ಎಕ್ಸರ್ಸೈಸ್ ಮಾಡೋದ್ರಿಂದ ಮತ್ತು ಈ ರೆಸಿಸ್ಟೆಂಟ್ ಟ್ರೈನಿಂಗ್ ಎಕ್ಸರ್ಸೈಸ್ ಮಾಡೋದ್ರಿಂದ ಏನಾಗುತ್ತೆ, ಮಸಲ್ ಮಾಸ್ ಹೆಚ್ಚಾಗಿರೋದ್ರಿಂದ ರಕ್ತದಲ್ಲಿರುವ ಕೊಬ್ಬುನು ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಅದರಿಂದ ಬ್ಲಡ್ ಪ್ರೆಷರು ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಓವರಾಲ್ ವೆಲ್ ಬೀಯಿಂಗ್ ಏನಿದೆ ಅದು ತುಂಬ ಚೆನ್ನಾಗಿ ಅನ್ನಿಸ್ತದೆ ಎಕ್ಸರ್ಸೈಸ್. ಅದು ಎಸ್ಪೆಷಲಿ ಬೆಳಗ್ಗೆ ಎದ್ದು ವಾಕ್ ಮಾಡಿ ಅಥವಾ ಈ ರೆಸಿಸ್ಟೆನ್ಸ್ ಟ್ರೈನಿಂಗ್ ಎಕ್ಸರ್ಸೈಸ್, ಬಾಡಿ ವೇಟ್ ಯೂಸ್ ಮಾಡ್ಕೊಂಡು ರೆಸಿಸ್ಟೆನ್ಸ್ ಟ್ರೈನಿಂಗ್ ಎಕ್ಸರ್ಸೈಸ್ ಮಾಡಿದಾಗ ಏನಾಗುತ್ತೆ, ನಮ್ಮ ಅಲ್ಲಿರುವ ಲವಲವಿಕೆ ಹೆಚ್ಚಾಗಿ ನಾವು ಇನ್ನೂ ಶಕ್ತಿಯುತರ ಆಗ್ತೀವಿ. ಆಮೇಲೆ ಈ ಮುಂದೆ ಬರುವಂಥ ಕಾಯಿಲೆಗಳನ್ನು ನಾವು ಕಡಿಮೆ ಮಾಡ್ಕೋಬೋದು. ಅಥವಾ ಆಲ್ರೆಡಿ ನಿಮಗೆ ಬ್ಲಡ್ ಪ್ರೆಷರ್ ಹೆಚ್ಚಾಗಿದ್ದರೆ ಅಥವಾ ಹೆಚ್ಚು ತೂಕ ಇದ್ದರೆ ಅಥವಾ ಡಯಾಬಿಟಿಸ್ ಮೆಲಿಟಸ್ ಮಧುಮೇಹ ಇದ್ದರೆ, ಈ ಥರ ಎಲ್ಲ ಸುಮಾರು ಕ್ರಾನಿಕ್ ಡಿಸಾರ್ಡರ್ಸ್ ಏನಿದಾವಲ್ಲ, ಅಂಥ ಕಾಯಿಲೆಗಳನ್ನು ನಾವು ಕ್ರಮೇಣವಾಗಿ ಹತೋಟಿಗೆ ತಂದು ಕಂಟ್ರೋಲಿಗೆ ತಂದು ಬರ್ತಾ ಬರ್ತಾ ಅದನ್ನು ನಾವು ಪುಟ್ಟಪುರ ಎಲಿಮಿನೇಟ್ ಮಾಡಲಿಕ್ಕೂ ಅನುಕೂಲ ಆಗುತ್ತೆ. ಸೊ ಅದಕ್ಕೋಸ್ಕರ ರೆಸಿಸ್ಟೆನ್ಸ್ ಟ್ರೈನಿಂಗ್ ಎಕ್ಸರ್ಸೈಸ್ ಏನಿದೆಯಲ್ಲ ಇದು ಅತಿ ಮುಖ್ಯ. ನಮ್ಮ ಮಸಲ್ ಮಾಸ್ನ ನಾವು ಮೇಂಟೈನ್ ಮಾಡ್ಕೋಬೇಕು. ಸ್ಪೆಷಲಿ ದೋಸ್ ಆರ್ ಏಜ್ಡ್ 30-35 ಇಯರ್ಸ್ಗಿನ್ನು ಹೆಚ್ಚಾಗಿರೋರು ತಾವು ದಿನ ಮಾಡುವ ಎಕ್ಸರ್ಸೈಸ್ಗಳಲ್ಲಿ ಒಂದು ಮೀನ್ಸ್ ಅರ್ಧ ಸಮಯ ಈ ಬಾಡಿ ರೆಸಿಸ್ಟೆನ್ಸ್ ಟ್ರೈನಿಂಗ್ ಎಕ್ಸರ್ಸೈಸ್ ಮಾಡಿ. ಅದು ಯಾವ ಥರ ರೆಸಿಸ್ಟೆನ್ಸ್ ಟ್ರೈನಿಂಗ್ ಎಕ್ಸರ್ಸೈಸ್ ಮಾಡ್ಬೋದು, ಅಂತ ಹೆಸರುಗಳು ಏನು ಅವೆಲ್ಲವನ್ನು ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಓವರಾಲ್ ಈ ವಿಡಿಯೋದ ತಿರುಳು ಏನಪ್ಪ ಅಂದರೆ, ನಾವು ರೆಸಿಸ್ಟೆನ್ಸ್ ಟ್ರೈನಿಂಗ್ ಎಕ್ಸರ್ಸೈಸ್ ಮಾಡಿದಾಗ ನಮ್ಮ ಮಸಲ್ ಮಾಸ್ ಹೆಚ್ಚಾಗುತ್ತೆ. ಮಸಲ್ ಮಾಸ್ ಹೆಚ್ಚಾದಾಗ ಏನಾಗುತ್ತೆ, ನಮ್ಮ ರಕ್ತದಲ್ಲಿರುವ ಆಹಾರ ಊಟ ಮಾಡಿದ ಮೇಲೆ ರಕ್ತದಲ್ಲಿರುವ ಗ್ಲುಕೋಸ್ ಏನಿರುತ್ತೆ, ಅಮಿನೋ ಆ್ಯಸಿಡ್ಸ್ ಏನಿರುತ್ತೆ, ಪ್ರೋಟೀನ್ಸ್ ಕಮಿಂಗ್ ಫ್ರಮ್ ಪ್ರೋಟೀನ್ಸ್ ಮತ್ತು ಫ್ಯಾಟಿ ಆ್ಯಸಿಡ್ಸ್ ಏನಿರುತ್ತೆ, ಅವೆಲ್ಲವೂ ಹೆಚ್ಚಾಗಿ ನಮ್ಮ ಮಸಲ್ಸ್ ಯೂಸ್ ಮಾಡಿಕೊಳ್ತಾವ. ಅವಾಗ ಏನಾಗ್ತದೆ, ಈ ಹೆಚ್ಚು ಗ್ಲುಕೋಸು ಫ್ಯಾಟ್ಸು ಇವೆಲ್ಲ ರಕ್ತದಲ್ಲಿ ಶೇಖರಣೆ ಆಗೋಲ್ಲ. ರಕ್ತದಲ್ಲಿ ಹೆಚ್ಚು ಆಗಿದ್ರೆ ಏನಾಗ್ತದೆ, ಅವನ್ನ ಅಡಿಪೋಸ್ ಟಿಶ್ಯೂ ತಗೊಂಡು ಅಡಿಪೋಸ್ ಟಿಶ್ಯೂ ಶೇಖರಣೆ ಮಾಡ್ತಾವ. ಸೊ ಓವರಾಲ್ ಏನಾಗುತ್ತೆ, ನೀವು ಹೆಚ್ಚು ಮಸಲ್ ಮಾಸ್ ಮಾಡ್ಕೊಂಡಾಗ ಶೇಖರಣೆ ಅಡಿಪೋಸ್ ಟಿಶ್ಯೂ ಏನಿದೆ, ಕೊಬ್ಬು ಏನಿದೆ ನಮ್ಮ ಬಾಡಿಯಲ್ಲಿ, ಕೊಬ್ಬು ಶೇಖರಣೆ ಆಗೋದನ್ನ ನಾವು ಕ್ರಮೇಣವಾಗಿ ತಡೆಗಟ್ಟಿ ಮತ್ತು ಅದರಿಂದ ಎಷ್ಟು ನಮ್ಮ ಆರೋಗ್ಯಕ್ಕೆ ಅನುಕೂಲಕರವಾದಂಥ ಒಂದು ವಾತಾವರಣವನ್ನು ನಾವು ಸೃಷ್ಟಿ ಮಾಡಿ ಸುಮಾರು ಕಾಯಿಲೆಗಳನ್ನು ಬರದನೇ ನಾವು ಪ್ರಿವೆಂಟ್ ಮಾಡ್ಬೋದು, ಅಥವಾ ಬಂದಿರುವಂಥ ಕಾಯಿಲೆಗಳನ್ನು ವಾಶಿ ಮಾಡ್ಕೋಬೋದು. ಸೊ ಇದು ಸಿಂಪಲ್ ಒಂದು ಟೆಕ್ನಿಕ್ ದಟ್ ಯು ಹ್ಯಾವ್ ಟು ಅಪ್ಲೈ. ಅದಕ್ಕೆ ನಾಳೆ ನೀವು ವಾಕ್ ಹೋದಾಗ ಫಸ್ಟ್ ಆಫ್ ಆಲ್ ವಾಕ್ ಮಾಡೋಕ್ಕೆ ಹೋಗಿ, ವಾಕ್ ಅಥವಾ ಜಾಗಿಂಗ್ ರನ್ನಿಂಗ್ ಏನೋ, ಅಥವಾ ಆಟ ಯಾವುದೋ ಆಟ ಆಡಲಿಕ್ಕೆ ಹೋಗ್ಬೋದು. ನೀವು ಟೆನ್ನಿಸ್ ಆಡ್ಬೋದು, ಶಟಲ್ ಬ್ಯಾಡ್ಮಿಂಟನ್ ಆಡ್ಬೋದು, ಫುಟ್ಬಾಲ್ ಆಡ್ಬೋದು, ಕ್ರಿಕೆಟ್ ಆಡ್ಬೋದು, ಏನೋ ಒಂದು ಆಟನೋ ವಾಕೋ ಏನೋ ಒಂದು ಮಾಡಬೇಕು ಬೆಳಗ್ಗೆ.
ಅದರ ಜೊತೆಗೆ ಈ ತರ ಒಂದು ಪುಶ್ ಅಪ್ಸ್ ಮಾಡೋದಾಗ್ಲಿ, ಸಿಟ್ ಅಪ್ಸ್ ಮಾಡೋದಾಗ್ಲಿ, ಬಸ್ಕಿ ಹೊಡೆಯೋದಾಗ್ಲಿ, ಮತ್ತೆ ಕೆಲವು ಹಿಂಗೆಲ್ಲ ಪುಲ್ ಮಾಡಂತವ್ ಏನಿರ್ತಾವು, ಮತ್ತೆ ಸುಮಾರು ನಿಮ್ಮ ಬಾಡಿ ವೇಟ್ ಅನ್ನು ಯೂಸ್ ಮಾಡಿಕೊಂಡು ಮಾಡುವಂತ ಏನೇ ಎಕ್ಸರ್ಸೈಸ್ ನಿಮಗೆ ಬಂದ್ರೆ, ನಿಮಗೆ ಮಾಡ್ಲಿಕ್ಕಾದ್ರೆ ಅವೆಲ್ಲವನ್ನು ಮಾಡಿ. ಸೊ 30 ನಿಮಿಷ ನೀವು ಎಕ್ಸರ್ಸೈಸ್ ಮಾಡಿದ್ರೆ 15 ನಿಮಿಷ ವಾಕ್ ಮಾಡಿ, 15 ನಿಮಿಷ ರೆಸಿಸ್ಟೆನ್ಸ್ ಟ್ರೈನಿಂಗ್ ಎಕ್ಸರ್ಸೈಸ್ ಮಾಡಿ. ನೀವು ಒನ್ ಅವರ್ ನೀವು ಈಗ ವಾಕ್ ಮಾಡ್ತಾ ಇದ್ರೆ ಅರ್ಧ ತಾಸು ನೀವು ವಾಕ್ ಮಾಡಿ, ಅರ್ಧ ತಾಸು ರೆಸಿಸ್ಟೆನ್ಸ್ ಟ್ರೈನಿಂಗ್ ಎಕ್ಸರ್ಸೈಸ್ ಮಾಡಿ. ಅದರಲ್ಲಿ ಯೋಗದ ಎಕ್ಸರ್ಸೈಸ್ಗಳು ಇರ್ಬೋದು. ಯೋಗ ಮೋರ್ ಆಫ್ ಎ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಬ್ರೀದಿಂಗ್ ಟೆಕ್ನಿಕ್ ಅದು. ಬಟ್ ಸ್ಟಿಲ್ ಅದರಲ್ಲಿನೂ ನಮ್ಮ ಬಾಡಿ ವೇಟ್ ಯೂಸ್ ಮಾಡ್ಕೊಂಡು ಕೆಲವು ಮಜಲ್ ಸ್ಟ್ರೆಂತ್ ಮಾಡ್ಕೊಳ್ಳಿಕ್ಕೂ ಅನುಕೂಲ ಆಗುತ್ತೆ. ಅವೆಲ್ಲವನ್ನು ಮಾಡಿ, ಅದು ನಿಮಗೆ ಒಳ್ಳೆಯದಾಗುತ್ತೆ. ಇಷ್ಟು ನನ್ನ ಈ ರೆಸಿಸ್ಟೆನ್ಸ್ ಟ್ರೈನಿಂಗ್ ಎಕ್ಸರ್ಸೈಸ್ ಅದರ ಒಂದು ಉಪಯೋಗ ಏನು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋ. ಸೊ ಇದನ್ನು ಇನ್ನೂ ಹೆಚ್ಚು ಅದು ರೆಸಿಸ್ಟೆನ್ಸ್ ಟ್ರೈನಿಂಗ್ ಎಕ್ಸರ್ಸೈಸ್ ಮಾಡಿದ ಮಸಲ್ ಮಾಸ್ ಹೆಚ್ಚಾದಾಗ ಆ ಗ್ಲೂಕೋಸ್ ಅದರೊಳಗಡೆ ಹೆಂಗೆ ಹೋಗುತ್ತೆ, ಅದ್ರ ಒಳಗಡೆ ಏನಾಗುತ್ತೆ, ಯಾವ ಕಾರಣದಿಂದ ಅದು ಗ್ಲೂಕೋಸ್ ಹೆಚ್ಚೆಚ್ಚು ಮಸಲ್ಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳೋದಾದ್ರೆ ನನಗೆ ಕಮೆಂಟ್ಸಲ್ಲಿ ಬರೀರಿ. ನಾನು ಅದ್ರ ಬಗ್ಗೆ ಮತ್ತೆ ಇನ್ನೊಂದು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಆ ರೆಸಿಸ್ಟೆನ್ಸ್ ಟ್ರೈನಿಂಗ್ ಎಕ್ಸರ್ಸೈಸ್ ಅಂತ ಏನನ್ನೆಲ್ಲ ನಮ್ಮ ಬಾಡಿ ವೇಟ್ ಯೂಸ್ ಮಾಡ್ಕೊಂಡು ಮಾಡುವಂಥ ಎಕ್ಸರ್ಸೈಸ್, ಅವು ಯಾವ ಥರನಾದಂಥ ಎಕ್ಸರ್ಸೈಸು, ನನಗೆ ಗೊತ್ತಿರುವಂಥ ಕೆಲವು ಎಕ್ಸರ್ಸೈಸ್ಗಳನ್ನು ಸಿಂಪಲ್ ಆಗಿ ಮಾಡು, ಮನೆಯಲ್ಲೇ ಮಾಡುವುದು ಅಥವಾ ಪಾರ್ಕಲ್ಲಿಯೋ ಗ್ರೌಂಡಲ್ಲಿಯೋ ಎಲ್ಲೋ ಫೀಲ್ಡಲ್ಲಿ ಮಾಡುವಂಥ ಎಕ್ಸರ್ಸೈಸ್ಗಳು ನಾನು ಹೇಳ್ತೀನಿ. ಸೊ ಅಲ್ಲಿವರೆಗೂ ಯು ಬಿ ಹ್ಯಾಪಿ ಆ್ಯಂಡ್ ಬಿ ಹೆಲ್ದಿ ಆ್ಯಂಡ್ ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ ಯು ಟೇಕ್ ಕೇರ್. ಬಾಯ್ ಬಾಯ್.